ಬಹಳ ವಿಸ್ತಾರವಾದ ಬ್ರಹ್ಮಾಂಡ ಪುರಾಣ ಬ್ರಹ್ಮಾಂಡದಷ್ಟು ಮಾಹಿತಿಯನ್ನು ನಿಜವಾಗಲೂ ನಮಗೆ ತೆರೆದಿಡುತ್ತದೆ ಕೆಲವು ಸಂಗತಿಗಳನ್ನು ನಾವು ಪ್ರವಚನದ ಮೂಲಕವಾಗಿ ತಿಳಿಸ್ಲಿಕ್ಕೆ ಶುರು ಮಾಡಿದರೂ ಕೂಡ ಎಲ್ಲ ಹೇಳ್ತೇವೆ ಅಂತಿಲ್ಲ ಕೆಲವು ನಿನ್ನೆ ತಿಳಿಸಿದಂತೆ ಆ ಅಧಿಕಾರಿಕ ವರ್ಗಕ್ಕೆ ಮಾತ್ರ ಸೀಮಿತ ಅಂತ ನಮಗೆ ಬರ್ತದೆ ಬ್ರಹ್ಮಾಂಡದ ಅಪೂರ್ವವಾದ ಪರಿಚಯವನ್ನು ನಾವು ಈ ಪುರಾಣದಲ್ಲಿ ನೋಡ್ತೇವೆ ನಿನ್ನೆ ಒಂದು ರೂಪದ ಚಿಂತನೆ ಮಾಡ್ತಾ ವರಾಹ ಅವತಾರ ಅದರ ಬಗ್ಗೆ ನಾವು ಭೂಮಿಯನ್ನು ಉದ್ಧರಿಸಿದ ಅಂತ ಅವನ ಕಥೆಯನ್ನು ಶ್ರವಣ ಮಾಡ್ತಾ ಬಂದ್ವಿ ಈ ಪುರಾಣದಲ್ಲಿ ಆ ವರಾಹ ಪುರಾಣದ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತದೆ ಈ ವರಾಹ ರೂಪ ಯಜ್ಞಕ್ಕೆ ಬೇಕಾದದ್ದನ್ನೆಲ್ಲ ಸೃಷ್ಟಿ ಮಾಡಿತಂತೆ ಯಾವ್ಯಾವುದರಿಂದ ಏನನ್ನು ಸೃಷ್ಟಿ ಮಾಡಿತು ಅಂತ ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾರೆ ವರಾಹನಾಗಿ ಪರಮಾತ್ಮ ತನ್ನ ರೂಪದ ಅವಯವಗಳಿಂದ ಒಂದೊಂದನ್ನು ಸೃಷ್ಟಿ ಮಾಡಿ ಬಂದಂತೆ ಅದನ್ನು ವಿವರಣೆ ಕೊಡುವ ಹಾಗೆ ಹೇಳ್ತಾರೆ ಕ್ರತುಗಳು ಅವನ ದಂಷ್ಟ್ರಗಳಿಂದ ಅವತಾರ ಮಾಡಿದವು ಹುಟ್ಟಿ ಬಂದು ಇನ್ನು ಜುಹು ಹಾಗೂ ಯಜ್ಞ ಪಾತ್ರೆ ಅದು ಅವನ ಮುಖದಿಂದ ಜನ್ಮ ತಳಿತಂತೆ ಹಾಗೆ ಅಗ್ನಿ ಅವನ ನಾಲಿಗೆಯಿಂದ ರೋಮಗಳು ಅವನ ದರ್ಭೆಗಳೆಲ್ಲ ಅವನ ರೋಮಗಳಿಂದ ಅವತಾರ ಮಾಡಿದು ಹುಟ್ಟಿಬಂದು ಅಂತ ಹೇಳ್ತಾರೆ ಅಗ್ನಿಜಿಹ್ವೋ ದರ್ಭರೋಮ ಬ್ರಹ್ಮ ಶೀರ್ಷೋ ಮಹಾತಪ ವೇದಸ್ಕಂಧೋ ಹವಿರ್ಗಂಧಿ ಅತಿ ವೇಗವಾನ್ ವೇದಗಳೆಲ್ಲ ಅವನ ಸ್ಕಂಧ ಹೆಗಲುಗಳಿಂದ ಹುಟ್ಟಿದವಂತೆ ಆದ್ಯಾದಿ ಹವಿಸ್ಸುಗಳು ಆ ವರಾಹ ರೂಪಿ ಪರಮಾತ್ಮನ ಗಂಧದಿಂದ ಹವ್ಯ ಕವ್ಯಗಳೆಲ್ಲವೂ ಕೂಡ ಪರಮಾತ್ಮನ ವೇಗದಿಂದ ಹೀಗೆ ವರಾಹ ರೂಪದಲ್ಲಿ ಅವನ ಅವಯವಗಳಿಂದಲೇ ಯಜ್ಞಕ್ಕೆ ಬೇಕಾದದ್ದೆಲ್ಲವೂ ಕೂಡ ಹುಟ್ಟಿದೆ ಅಂತನ ಮಾಹಿತಿಯನ್ನು ಈ ಪುರಾಣ ಕೊಡ್ತದೆ ಹಾಗಾಗಿ ಯಜ್ಞದಲ್ಲಿ ಯಾವ್ಯಾವುದನ್ನು ಇವತ್ತು ಋತ್ವಿಜರು ಪುರೋಹಿತರು ಉಪಯೋಗಿಸ್ತಿದ್ದಾರೆ ಅದರ ಹಿಂದೆ ಆ ಪರಮಾತ್ಮ ವರಾಹ ರೂಪದ ಅವಯವಗಳ ವಿಶೇಷತೆ ಇದೆ ಅಂತ ನಾವು ಅನುಸಂಧಾನ ಮಾಡ್ತಿರಬೇಕು ಇದು ಈ ಪುರಾಣದಲ್ಲಿ ಕೊಟ್ಟಂತಹ ಇನ್ನೊಂದು ವಿಶೇಷ ಇನ್ನು ಸೃಷ್ಟಿ ಮಾಡುವಾಗ ಹೀಗೊಂದು ಸೃಷ್ಟಿಯ ಬಗ್ಗೆ ವಿವರಣೆ ಕೊಡ್ತದೆ ಸಸರ್ಜ ಸೃಷ್ಟಂ ತದ್ರೂಪಂ ಕಲ್ಪಾದಿಶು ಯಥಾ ಪುರಾ ನಿನ್ನೆ ತಿಳಿಸಿದೆ ಧಾತಾ ಯಥಾ ಪೂರ್ವಮ ಕಲ್ಪಯತ್ ಹಿಂದಿನ ಕಲ್ಪದ ಸೃಷ್ಟಿಗೆ ಅನುಗುಣವಾಗಿ ಮುಂದಿನ ಕಲ್ಪದಲ್ಲಿ ಸೃಷ್ಟಿ ನಡೀತಾ ಬರ್ತದೆ ಅದರಲ್ಲಿ ಸೃಷ್ಟಿ ಮಾಡುವಾಗ ಮೊದಲು ಐದು ವಿಧವಾದ ಅವಿದ್ಯೆಯನ್ನು ಸೃಷ್ಟಿ ಮಾಡಿದರಂತೆ ಸರ್ಗಂ ತದಾವೈ ಬುದ್ಧಿಪೂರ್ವಕಂ ಇದು ಬುದ್ಧಿಪೂರ್ವಕ ಸೃಷ್ಟಿ ಅಂತ ತಿಳಿಸ್ತಾರೆ ಬುದ್ಧಿಪೂರ್ವಕ ಪ್ರಾಕೃತ ಸೃಷ್ಟಿ ಅಂತ ಕರೀತಾರೆ ಇದನ್ನು ಯಾವ್ಯಾವುದು ಆ ಐದು ಅವಿದ್ಯೆಗಳು ತಮಸ್ಸು ಮೋಹ ಮಹಾಮೋಹ ತಾಮಿಸ್ರ ಅಂಧ ತಾಮಿಸ್ರ ಅಂತ ಕರೀತಾರೆ ತಮೋ ಮೋಹೋ ಮಹಾಮೋಹಸ್ತಾಮಿಶ್ರೋ ಹ್ಯಂಧ ಸಂ ಅವಿದ್ಯಾ ಪಂಚಪರ್ವೈಶಾ ಪರ್ವೀಶಾ ಪ್ರಾದುರ್ಭೂತ ಮಹಾತ್ಮನಃ ಈ ಐದು ವಿಧವಾದ ಅವಿದ್ಯೆಯನ್ನು ಸೃಷ್ಟಿ ಮಾಡಿದರು ಇದಕ್ಕೆ ಅಭಿಮಾನಿ ದೇವತೆಗಳನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ ಹುಟ್ಟುವಾಗಲೇನೆ ಅವಿದ್ಯೆ ಹಾಗೂ ಅದರ ಅಭಿಮಾನಿಗಳು ಹುಟ್ಟಿಬಂದ್ವಂತು ಇವೆಲ್ಲವೂ ದುಃಖಕ್ಕೆ ಕಾರಣವಾದವುಗಳು ಅಂತ ವಿವರಣೆ ಕೊಟ್ಟಿದ್ದಾರೆ ಇದು ಮೊದಲು ಎರಡನೇದ್ದು ಬುದ್ಧಿಪೂರ್ವಕ ಸೃಷ್ಟಿಯಲ್ಲಿ ಸೃಷ್ಟಿ ತಿಕ್ಸ್ರೋತಸ್ಸಿನ ಸೃಷ್ಟಿಯಾಯ್ತಂತೆ ತಿರ್ಯಕ್ ಸ್ರೋತಸ್ ಅಂತ ಕರೀತಾರೆ ಕೆಳಮುಖವಾದದ್ದಕ್ಕೆ ತಿರ್ಯಕ್ ಅಂತ ಪ್ರಸಿದ್ಧಿ ಇದೆ ಯಸ್ಮತ್ರಿಯಕ್ ವಿವರ್ತೆತ ತಿರಕ್ಸ್ರೋತಸ್ತಸ್ಮೃತ ತಿರ್ತ ತಿಕ್ ಸೋತಸ್ ಗಳನ್ನು ಸೃಷ್ಟಿ ಮಾಡಿದರು ಅಂತ ಎರಡನೇದನ್ನು ಹೇಳ್ತಾರೆ ಸರ್ಗದಲ್ಲಿ ಇದು ಎರಡು ಮೂರನೇದ್ದು ಊರ್ಧ್ವ ಸ್ರೋತಸ್ ಅಂತ ಕರೀತಾರೆ ಊರ್ಧ್ವ ಸ್ರೋತಸ್ ತೃತೀಯಸ್ತು ತದ್ವೈ ಚೋರ್ಧ್ವಂ ಇದೆಲ್ಲ ನಾವು ತಿಳಿದಿರಬೇಕು ಬ್ರಹ್ಮಾಂಡ ಸೃಷ್ಟಿ ಅಂತ ಒಂದು ಸ್ಥೂಲವಾದ ಪರಿಚಯ ಇದೆ ಹೀಗಾಯಿತು ಅಂತ ಆದರೆ ಈ ಪುರಾಣ ಓದಿದರೆ ಗೊತ್ತಾಗ್ತದೆ ಏನೆಲ್ಲ ಮಾಡಿದಾನೆ ಅಂತ ಊರ್ಧ್ವಸ್ರೋತಸ್ ಅಂತ ಊರ್ಧ್ವ ಸ್ರೋತಸ್ಗಳ ಸೃಷ್ಟಿ ಆಯಿತು ಯಾಕೆ ಊರ್ಧ್ವ ಸ್ರೋತಸ್ ಅಂತ ಕರೀತಾರೆ ಯಸ್ಮಾದ್ ಊರ್ಧ್ವಂ ನೆವರ್ತಂತ ತದೂರ್ಧ್ವ ಸ್ರೋತ ಸಂಜ್ಞಕಂ ಊರ್ಧ್ವಂ ನೆವರ್ತಂತ ಅದು ಮೇಲ್ಭಾಗವನ್ನು ಊರ್ಧ್ವ ಅಂತ ಕರೀತಾರೆ ಹಾಗಾಗಿ ಇದಕ್ಕೆ ಊರ್ಧ್ವ ಸ್ರೋತಸ್ ಅಂತ ಇವುಗಳಿಗೆ ಹೆಸರು ಬಂತಂತೆ ಇದು ಮೂರನೇ ಎದ್ದು ನಾಲ್ಕನೇ ಎದ್ದು ಅರ್ವಾಕ್ ಸ್ರೋತಸ್ ಅಂತ ಅದನ್ನು ವಿವರಣೆ ಕೊಡ್ತಾರೆ ಯಸ್ಮಾ ತೇರ್ವಾಕ್ ಪ್ರವರ್ತಂತೆ ತಥೋರ್ವಾಕ್ ಸ್ರೋತಸ್ತು ತೇ ಇವುಗಳು ಅರ್ವಾಕ್ಸ್ರೋತಸಿದ ಸೃಷ್ಟಿ ಅಂತ ವ್ಯಾಖ್ಯಾನ ಮಾಡ್ತಾರೆ ಇದು ನಾಲ್ಕನೇದು ಐದನೇ ಸರ್ಗ ಅನುಗ್ರಹ ಅಂತ ತಿಳಿಸಿದ್ದಾರೆ ಪಂಚಮೋನುಗ್ರಹ ಸರ್ಗ ವ್ಯವಸ್ಥಿತಃ ಪಂಚಮಃ ಅನುಗ್ರಹ ನೋಡಿ ಭೂತ ಬುದ್ಧಿಪೂರ್ವಕ ಸೃಷ್ಟಿಯಲ್ಲಿ ಸರ್ಗವನ್ನು ಐದು ರೀತಿಯಾಗಿ ಹೇಳ್ತಾ ಬಂದರು ಇತ್ತೇತೆ ಪ್ರಾಕೃತ ಸರ್ಗಾ ಉತ್ಪನ್ನ ಬುದ್ಧಿಪೂರ್ವಕ ಹೀಗೆ ಇವುಗಳನ್ನು ಪ್ರಾಕೃತ ಸರ್ಗ ಬುದ್ಧಿಪೂರ್ವಕ ಸರ್ಗ ಅಂತ ವಿವರಣೆ ಕೊಡಲಾಗ್ತದೆ ಅದನ್ನು ನಾವು ತಿಳಿಬೇಕು ಅಂತಂದರು ಹೀಗೆ ಮುಂದುವರೆದು ಹೇಳುವಾಗ ಬುದ್ಧಿಪೂರ್ವಕ ಮತ್ತು ಅಬುದ್ಧಿಪೂರ್ವಕ ಅನ್ನು ವಿಭಾಗ ಮಾಡಿದ್ದಾರೆ ಸೃಷ್ಟಿಯ ಪ್ರಕ್ರಿಯೆ ಹೇಳಲಿಕ್ಕೆ ಅಷ್ಟು ಸುಲಭವಾಗಿ ಎಲ್ರಿಗೂ ತಿಳಿತದೆ ಅಂತಲ್ಲ ಇದು ಅಂತೂ ಪುರಾಣದಲ್ಲಿ ಹೀಗೊಂದು ಮಾಹಿತಿ ಇದೆ ಅಂತ ನಮ್ಗೆ ಕಲ್ಪನೆ ಆದರೂ ಇರಬೇಕು ಬಹಳ ಅದ್ಭುತವಾದದ್ದು ವಿಷಯ ಇನ್ನೊಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಬುದ್ಧಿಪೂರ್ವ ಅಂತ ಏನು ವಿವರಣೆ ಕೊಡ್ತಾ ಇದ್ದಾರೆ ಇದರ ಬಗ್ಗೆ ಹೇಳುವಾಗ ಸೃಷ್ಟಿ ಮಾಡುವಾಗ ಹನ್ನೆರಡು ಜನ ಮಾನಸರನ್ನು ಸೃಷ್ಟಿ ಮಾಡಿದರಂತೆ ಅವರ ಹೆಸರುಗಳನ್ನು ನಾವು ಕೇಳಿರ್ತೇವೆ ಕೆಲವು ಕಡೆ ಅವುಗಳ ವಿವರಣೆ ಕೊಡ್ತಾರೆ ಮೊದಲು ಒಂಬತ್ತು ಆಮೇಲೆ ಮೂರು ಮರೀಚಿಶ್ಚ ಪುಲಸ್ತ್ಯ ಪುಲಃ ಕ್ರತುಃ ವಸಿಷ್ಠಶ್ಚ ಸೋಸೃಜನ್ನವ ನವಮಾನಸಾನ್ ಇವರಿಗೆ ನವಬ್ರಹ್ಮರು ಅಂತ ಕರೀತಾರೆ ನಾವು ಕೆಲವು ಪುರಾಣಗಳನ್ನು ಓದುವಾಗ ಅಲ್ಲಿ ಭೃಗಋಷಿಗಳನ್ನು ಬ್ರಹ್ಮ ಅಂತ ಕರೆದಂತೆ ಕಾಣ್ತದೆ ಕೆಲವು ಕಡೆ ಮರೀಚಿ ಋಷಿಗಳನ್ನು ಕೆಲವು ಕಡೆ ಪುಲಸ್ತ್ಯರನ್ನು ಅರೆ ಯಾಕಪ್ಪ ಬ್ರಹ್ಮ ಅಂತ ಶಬ್ದದಿಂದ ಕರೆದರು ಅಂತ ನಮಗೆ ತಕ್ಷಣಕ್ಕೆ ಹೊಳಿಯಲ್ಲ ಬ್ರಹ್ಮಾಂಡ ಪುರಾಣ ಈ ವಿಷಯದಲ್ಲಿ ಬಹಳ ದೊಡ್ಡ ಮಾರ್ಗದರ್ಶಕ ನವಬ್ರಹ್ಮರು ಅಂತ ಸೃಷ್ಟಿ ಮಾಡುವಾಗ ಅವರನ್ನು ಆ ರೀತಿಯಾಗಿ ಸೃಷ್ಟಿ ಮಾಡಿದ್ದಾರೆ ಭೃಗು ಋಷಿಗಳು ಅಂಗಿರಸರು ಮರೀಚಿ ಪುಲಸ್ತ್ಯ ಪುಲಹ ಕ್ರತು ದಕ್ಷ ವಸಿಷ್ಠ ಇವರು ಮನಸ್ಸಿನಿಂದ ಬಂದ್ರಂತೆ ಇವ್ರ ಬಗ್ಗೆನೇ ಸಾಕಷ್ಟು ವಿವರಣೆ ಇದೆ ಇಲ್ಲಿ ನವಬ್ರಹ್ಮಾಣ ಇತ್ಯೇತೇ ಪುರಾಣೇ ನಿಶ್ಚಯಂ ಗತಾ ಇವರನ್ನು ಪುರಾಣದಲ್ಲಿ ನವಬ್ರಹ್ಮಾಣ ನವಬ್ರಹ್ಮರು ಅಂತ ಕರೀಲಾಗ್ತದೆ ಹೀಗೆ ಇವರನ್ನು ಸೃಷ್ಟಿ ಮಾಡಿದ ಮೇಲೆ ಇದ್ರ ಬಗ್ಗೆ ವಿವರಣೆ ಕೊಡ್ರಿ ಅಂತ ಕೇಳಿದಾಗ ಪ್ರಜಾಪತಿಯ ಯಾವ್ಯಾವ ಅವಯವಗಳಿಂದ ಈ ನವಬ್ರಹ್ಮರ ಉತ್ಪತ್ತಿಯಾಯಿತು ಅನ್ನೋದ್ರ ಮಾಹಿತಿ ಕೊಡ್ತದೆ ಭೃಗು ಎಲ್ಲಿದ ಹುಟ್ಟಿದ ಅಂಗಿರಸ ಯಾವ ಅವಯವದಿಂದ ಹುಟ್ಟಿದ ಅದ್ರ ವಿವರಣೆ ಕೊಡ್ತಾ ಬರ್ತಾರೆ ಭೃಗುಶ್ಚ ಹೃದಯ ಜಜ್ಞೆ ಋಷಿ ಸಲಿಲಯೋ ನಯ ಶಿರಸಶ್ಚಾಂಗಿರಾಶ್ಚೈವ ಶ್ರೋತ್ರಾದ್ರಿಸ್ತಥೈವ ಚ ನೋಡಿ ಒಬ್ಬ ಒಬ್ಬೊಬ್ಬರು ಒಂದೊಂದು ಅವಯವದಿಂದ ಹುಟ್ಟಿದ್ರಂತ ಪುರುಷಾಕಾರನಾದಂಥ ಪ್ರಜಾಪತಿಯಿಂದ ನವಬ್ರಹ್ಮರ ಉತ್ಪತ್ತಿ ಹೇಗಾಯಿತು ಅಂತ ವಿವರಣೆ ಕೊಡುವಾಗಿ ಹೇಳಿದಂಥ ಮಾತು ಈ ದಕ್ಷ ಅನ್ನುವನು ಪ್ರಾಣವಾಯುವಿನಿಂದ ಹುಟ್ಟುತ್ತಾನಂತೆ ಚಕ್ಷುರೇಂದ್ರಿಯದಿಂದ ಮರೀಚಿ ಎನ್ನುವ ಬ್ರಹ್ಮ ಹುಟ್ಟಿದನಂತೆ ಹೃದಯ ಅನ್ನೋ ಅಂಶದಿಂದ ಭೃಗು ಋಷಿಗಳು ಜನ್ಮ ತಳೆದ್ರು ಶಿರಸ್ಸಿನಿಂದ ಅಂಗಿರಸರು ಶ್ರೋತ್ರೇಂದ್ರಿಯದಿಂದ ಅತ್ರಿ ಋಷಿಗಳು ಉದಾನವಾಯುವಿನಿಂದ ಪುಲಸ್ಥ್ಯ ಋಷಿಗಳು ವ್ಯಾನವಾಯುವಿನಿಂದ ಪುಲಹ ಋಷಿಗಳು ಸಮಾನವಾಯುವಿನಿಂದ ವಸಿಷ್ಠ ಋಷಿಗಳು ಅಪಾನನಿಂದ ಕ್ರತು ಅನ್ನುವಂತಹ ಬ್ರಹ್ಮ ಹುಟ್ಟಿದ ಹೀಗೆ ನವಬ್ರಹ್ಮರ ಉತ್ಪತ್ತಿ ಪುರುಷಾಕಾರದ ಪ್ರಜಾಪತಿಯಿಂದ ಯಾವ ಅವಯವಗಳಿಂದಾಗಿದೆ ಅನ್ನೋದರ ಚಿಂತನೆ ಕೊಡ್ತದೆ ಪುರಾಣ ಎಲ್ಲಾದರೂ ಬೇರೆ ಪುರಾಣ ಓದುವಾಗ ಅಲ್ಲಿ ನಮಗೆ ಈ ತರಹ ಭರ್ಗುರುಷಿಗಳನ್ನು ಬ್ರಹ್ಮ ಅಂತನೋ ಅಂಗಿರಸರನ್ನು ಬ್ರಹ್ಮ ಅಂತನೋ ಕರೆದದ್ದು ಕಂಡು ಬಂದರೆ ನವಬ್ರಹ್ಮರಲ್ಲಿ ಒಬ್ಬರು ಅಂತ ಅವರನ್ನು ತಿಳಿಬೇಕಷ್ಟೆ ಹೀಗೆ ಬ್ರಹ್ಮಾಂಡ ಪುರಾಣವನ್ನು ವಿವರಣೆ ನೋಡಿಕೊಳ್ಬೇಕು ಇನ್ನೊಂದು ವಿಶೇಷ ಒಟ್ಟು ಹನ್ನೆರಡು ಅಂತ ಹೇಳಿದೆ ಸೃಷ್ಟಿಯಲ್ಲಿ ಅದರಲ್ಲಿ ಇನ್ನು ಮೂರು ಯಾರು ಧರ್ಮ ಹಾಗೂ ಸಂಕಲ್ಪ ವ್ಯವಸಾಯ ಇವುಗಳನ್ನು ಕೂಡ ಬ್ರಹ್ಮ ಸೃಷ್ಟಿ ಮಾಡಿದಾನಂತೆ ಧರ್ಮಂಚ ಧರ್ಮಂಚರ್ವ ಪರ್ವತೋ ಸೋಸೃಜದ್ ವ್ಯವಸಾಯಂತು ಬ್ರಹ್ಮಾಭೂತ ಸುಖಾತ್ಮಕಂ ನೋಡ್ರಿ ಯಂಥ ಅದ್ಭುತ ಸಂಕಲ್ಪವನ್ನು ಧರ್ಮವನ್ನು ಹಾಗೂ ವ್ಯವಸಾಯವನ್ನು ಚತುರ್ಮುಖ ಬ್ರಹ್ಮದೇವರು ಅದರ ಒಟ್ಟಿಗೆನೆ ಸೃಷ್ಟಿ ಮಾಡಿದಾರಂತೆ ಧರ್ಮಾಭಿಮಾನಿ ಸಂಕಲ್ಪಾಭಿಮಾನಿ ವ್ಯವಸಾಯ ಅಭಿಮಾನಿ ಉದ್ದೇಶ ಏನು ಭೂತ ಸುಖಾತ್ಮಕಂ ಪ್ರತಿಯೊಬ್ಬ ಮನುಷ್ಯ ಭೂಮಿಯ ಮೇಲೆ ಬಂದ ಮೇಲೆ ಸುಖ ಬೇಕು ಅಂತ ಬಯಸ್ತಿರ್ತಾನೆ ಆ ಸುಖವನ್ನು ಉಂಟು ಮಾಡಲಿಕ್ಕಿರುವ ಉಪಾಯಗಳೇ ಈ ಮೂರಂತು ಒಂದು ಧರ್ಮ ಇನ್ನೊಂದು ಸಂಕಲ್ಪ ಮತ್ತೊಂದು ಈಗ ತಾನೇ ಹೇಳಿದ ವ್ಯವಸಾಯ ಹೀಗೆ ದ್ವಾದಶೈತೆ ಒಟ್ಟು ಹನ್ನೆರಡು ಸೃಷ್ಟಿ ಪ್ರಸೂಯೇತ ಪ್ರಸೂಯಂತೆ ಸಹ ರುದ್ರೇಣ ಚ ದ್ವಿಜ ಹೀಗೆ ಹನ್ನೆರಡು ಸೃಷ್ಟಿಯ ವಿವರಣೆಯನ್ನು ಕೊಟ್ಟು ನಮಗೆ ಬ್ರಹ್ಮಾಂಡದೊಳಗೆ ಹೀಗೂ ಒಂದು ಬುದ್ಧಿಪೂರ್ವಕ ಸೃಷ್ಟಿಯಲ್ಲಿ ವಿವರಣೆ ತಿಳಿಲಿ ಅಂತ ವ್ಯಾಖ್ಯಾನ ಮಾಡ್ತಾರೆ ಇವರಿಗೆ ಮಾನಸರು ಹೇಳು ಕರೆದಿದ್ದಾರೆ ನವಬ್ರಹ್ಮರನ್ನು ಅದಕ್ಕೆ ಮಾನಸಾನಂತ ವಿವರಣೆ ಕೊಟ್ಟಿದೆ ಬ್ರಾಹ್ಮ ಬ್ರಹ್ಮಾಂಡ ಪುರಾಣ